ಕಣ್ವಿ ಸರ್, ನಿಮ್ಮಿಂದನೇ ಆರಂಭಿಸ್ಬೇಕು, ಯಾಕಂದ್ರೆ ನಿನ್ನೆ ಮ್ಯಾಚ್ ಗೆದ್ದ ತಕ್ಷಣ ನೀವು ಫೋನ್ಗೆ ಬಂದಿದ್ರಿ ನಮಗೆ, ನಾವಿಬ್ರು ಆ ಸಂಭ್ರಮನ ಹಂಚ್ಕೊಂಡ್ವಿ. ವಾಟ್ ಅ ವಂಡರ್ಫುಲ್ ಮ್ಯಾಚ್ ಸರ್. ನೋಡಿ, ಎರಡು ಬಾರಿ ಸೆಮಿಫೈನಲ್ಸಲ್ಲಿ ಎಡವಿದ ಮೇಲೆ ಇದೊಂದು ಭಾಳ ಮುಖ್ಯವಾಗಿತ್ತು. ಯಾಕಂದರೆ ನಮ್ಮ 142 crore, 143 crore ಜನಸಂಖ್ಯೆ ಇರುವಂಥ ದೇಶದಲ್ಲಿ ಎಲ್ಲರ ಒತ್ತಡವೂ ಇರುತ್ತದೆ. ಆದರೆ ಎಷ್ಟು ಚೆನ್ನಾಗಿ ಒತ್ತಡ ನಿಭಾಯಿಸಿದರು ಅಂದರೆ, ಸೀನಿಯರ್ ಆಟಗಾರರಿದ್ದರು, ಎಕ್ಸ್ಪೀರಿಯೆನ್ಸ್, ಮೋರ್ ಎಕ್ಸ್ಪೀರಿಯೆನ್ಸ್, ಲೆಸ್ ಎಕ್ಸ್ಪೀರಿಯೆನ್ಸ್ಡ್ ಅಂದರೆ ಎಲ್ಲರೂ ಯಾರೂ ಈ ಒಂದು ಟೂರ್ನಿಯಲ್ಲಿ ಡೆಬ್ಯೂ ಮಾಡಿದಂಥವರಲ್ಲ, ಒತ್ತಡ ತಡ್ಕೊಳ್ತಾ ಇದ್ರಲ್ಲ. ಆದರೂ ನಮ್ಮ ಯಂಗ್ಸ್ಟರ್ಸ್ ಯಾವ ರೀತಿಯಾಗಿ IPL ಆಡಿದ್ಮೇಲೆ ಒತ್ತಡ ತಡ್ಕೊಳ್ಳೋದರಲ್ಲಿ ಕ್ಷಮತೆ ಹೊಂದಿದ್ದಾರಲ್ಲ, ಅದು ಭಾಳ ಪ್ರಶಂಸನೀಯ ಅಂತ ಹೇಳ್ತಾನೆ ಭವನ. ಆದರೆ ಈ ಮ್ಯಾಚಲ್ಲಿ ನೀವು ಹೇಳ್ದಂಗೆ ಎಲ್ಲಿ ಏನು ಹೈಲೈಟ್ಸು ಅಂತಂದರೆ, ಇಷ್ಟು ಜನ ಇಷ್ಟು ರೆಕಾರ್ಡ್ಗಳೆಲ್ಲ ಮುರಿದಾಯಿತು. ಸಚಿನ್ ಅವ್ರದ್ದು ರೆಕಾರ್ಡ್ ಮುರಿದ್ರು, ಕೊಹ್ಲಿ ಅವರು, ಶ್ರೇಯಸ್ ಅವರ ಬ್ಯಾಟಿಂಗು. ನನಗೆ ಮುಖ್ಯವಾಗಿ ಎರಡು ಅಂತಂದರೆ, ಇದು ಸೆಮಿಫೈನಲ್ಸ್ ಅಲ್ಲ, ಶೆಮಿಫೈನಲ್ಸ್ ಆಗಿತ್ತು. ಏಳು ವಿಕೆಟ್ ಅಂದರೆ, ಒಂದೇ ಇನಿಂಗ್ಸಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಭಾರತದ ಪರವಾಗಿ. ಹಿಂದೆ ವೆಂಕಟಪ್ರಸಾದ್ 6 ವಿಕೆಟ್ ತೆಗೆದುಕೊಂಡಿದ್ರು ಪಾಕಿಸ್ತಾನದಲ್ಲಿ 1999, ಆಶೀಶ್ ನೆಹರಾ ಇಂಗ್ಲೆಂಡ್ ಮೇಲೆ 2003. ಸೊ ಅದನ್ನೆಲ್ಲ ಮುರಿದ್ರು, ಅದು ನಾಲ್ಕು ಮ್ಯಾಚ್ ಆಡದೆ ಇವರು 23 ವಿಕೆಟ್ ಅಂದರೆ ಟಾಪಲ್ಲಿ ಬಂದಿದ್ದಾರೆ. ಈಗ ಅಡಮ್ ಜಂಪ 22 ವಿಕೆಟ್ ಇದೆ, ಇವತ್ತು ಕೂಡ ಇದೆ ಅಡಮ್ ಜಂಪ ಅವರು ಮ್ಯಾಚ್ ಇದೆ. ಸೊ ಈಗ ಮುಖ್ಯವಾಗಿ ಅಂತಂದರೆ, ಕೊಹ್ಲಿ ಅವರ ಇನ್ನಿಂಗ್ಸು, ಅವರ ಶತಕ ಸಂಭ್ರಮ, ಹಾಗೂ ಸಚಿನ್ ಅವ್ರಿಗೆ ಅವ್ರು ನೀಡಿದಂಥ ಗೌರವ, ಸಚಿನ್ ನೀಡಿದಂಥ ಅವ್ರ ಗೌರವ, ಡೇವಿಡ್ ಬೆಕಮ್ ಸೂಪರ್ ಸ್ಟಾರ್ ಫುಟ್ಬಾಲ್ ಸೂಪರ್ ಅವರೊಂದನ್ನು ಕೂಡ ಎಷ್ಟೊಂದು ಪ್ರಶಂಸೆ, ಇಷ್ಟೆಲ್ಲ ಇರುವಾಗ ನಾನು ಪ್ರಮುಖವಾಗಿ ಮೊಹಮ್ಮದ್ ಶಮಿ ಹಾಗೂ ಡೆರಿಲ್ ಮಿಚೆಲ್, ಅವರು ಸೂಪರ್ ಹೀರೋಸ್. ಆದರೆ ನೋ, ಡೆರಿಲ್ ಮಿಚೆಲ್ ಆದಂಥವರು ಅಗೇನ್ಸ್ಟ್ ಆಲ್ ಆಡ್ಸ್ ಸೆಮಿಫೈನಲ್ಸ್ನ ಒತ್ತಡದಲ್ಲಿ 300-398 ರನ್ ಸ್ಕೋರ್ ಮಾಡೋದು, ಅಗೇನ್ಸ್ಟ್ ಸ್ಕೋರ್ ಮಾಡುವಾಗ ಯಾವ ಒಳ್ಳೆ ಕ್ರಿಕೆಟಿಂಗ್ ಶಾಟ್ಸ್ ನೇರವಾಗಿ ಸಿಕ್ಸರ್ಗಳು ಬೌಂಡ್ರಿಗಳು ಬಾರಿಸಿ ಬಾರಿಸಿ ನಮ್ಮನ್ನು ಗಿಟ್ಟಿಗಿಡಿಸಿದ್ರು. 46-2 ಹೋದಾಗಿಂದ ಅವರು ಮಿಚೆಲ್ ಇರೋವರೆಗೂ ಅನಿಸಿತ್ತು ಸರ್ ಇತ್ತು, ಯಾಕಂತಂದ್ರೆ ಅನಿಸ್ತಿತ್ತು ಒಂದು ಕಡೆ ಕೇನ್ ವಿಲಿಯಮ್ಸನ್ ಇದ್ದೇ ಇರ್ತಿದ್ರು ಮಿಚೆಲ್. ಆದರೆ ನೋಡಿ, 38-39 ಡಿಗ್ರಿ ಹೀಟಲ್ಲಿ, ಆಮೇಲೆ ಆ ಒಂದು ಹ್ಯುಮಿಡಿಟಿಯಲ್ಲಿ ಎನರ್ಜಿ ಸ್ಯಾಪಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.